नमस्कार फ्रेंड्स, इवत ना उत्तर कर्नाटक स्पेशल ओपन मिर्ची बज्जी रेसीपी तंदी रि इत नोड़ी एस्ट चलो अद स्पाइसी एंड टेस्टी बज्जी एन के फुड एंड लाइफ स्टाइल चानल स्वागत नम चानल सब्सक्राइब बेल आइकन प्रेस टाइप एस्टोन रेसीपी ऑटोमेटिक नोटिफिकेशन बरतव निम्ब मोदी हिट रेडी रि हिटी ऐनप अंतर्रे बेसन हिट बेसन हिटी रुचि तक उप हाकोम्री बज्जी अंदमे उपिन जो सोडा इरलैकु हांगी वन चिटकी सोडा ಈಗ ಬಜ್ಜಿದು ಫ್ಲೇವರ್ ಇನ್ಕ್ರೀಸ್ ಮಾಡಲಿಕ್ಕೆ ಅಜ್ವಾನ್ ಅಜ್ವಾನ್ ಕಾಳು ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರ್ತದ್ರಿ. ಅದು ತಿನ್ನಬೇಕಾದ್ರೆ ಅಜ್ವಾನ್ ಕಾಳು ಬಂದರೆ ಬಾಯಿಗೆ ಮಸ್ತ್ ಫ್ಲೇವರ್ ಮಜಾ ರುಚಿ ಇರ್ತದ್ರಿ. ಈಗ ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟು ಕಲಸಮ್ರಿ. ಈಗ ಓಪನ್ ಮಿರ್ಚಿ ಮಾಡಬೇಕಾದ್ರೆ ಒಂದು ಎರಡು ಪಾಯಿಂಟ್ಸ್ ನೆನ್ಪಿಟ್ಕೊರಿ. ಹಿಟ್ಟು ನೀಟಾಗಿ ಹೊಂದ್ಕೋಬೇಕು, ಅಷ್ಟಲ್ಲದೆ ಅದ್ರಾಗ ಗಂಟುಗಳು ಬರಬಾರ್ದು. ಮತ್ತು ಅದಕ್ಕೆ ಸ್ಲೋ ಆಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕಲಸ್ಕೋಬೇಕು. ಹಿಟ್ಟಿಂದ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇರ್ತದ್ರಿ ಓಪನ್ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ. ಈಗ ಹಿಟ್ಟು ಕಲಿಸ್ತಾ ಕಲಿಸ್ತಾ ನೋಡ್ರಿ, ಭಾಳ ಜಾಸ್ತಿ ನೀರು ಹಾಕೋಬೇಡ್ರಿ. ಒನ್ ಟೈಪ್ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಒಂಥರ ದೂರದಿಂದ ನೀವು ನೋಡಿದ್ರೆ ಮೊಸರು ಇರ್ತದಲ್ರಿ, ಆ ಟೈಪ್ ಸ್ವಲ್ಪ ಗಟ್ಟಿ ಇರಬೇಕು, ಭಾಳ ಜಾಸ್ತಿ ನೀರು ಇರಬಾರ್ದು. ಆವಾಗ ಅದು ನಮಗೆ ಬಜ್ಜಿ ಮಾಡಬೇಕಾದ್ರೆ ಕರೆಕ್ಟಾಗಿ ಹಿಡಿತಾ ಸಿಗ್ತದ್ರಿ. ಇಲ್ಲ ಅಂತಂದರೆ ಕವರಿಂಗ್ ಫುಲ್ ಆಗಿಬಿಡ್ತದೆ, ಅದು ನೋಡ್ಲಿಕ್ಕೂ ಚಲೋ ಇರೋಂಗಿಲ್ಲ ರೀ, ತಿನ್ನಬೇಕಾದ್ರೆ ಆ ಮಜಾ ಸಿಗಂಗಿಲ್ಲ. ಹಂಗಾಗಿ ಸ್ವಲ್ಪ ಗಟ್ಟಿಯಾಗೇ ಇಡ್ರಿ ಹಿಟ್ಟನ್ನ. ನೋಡ್ರಿ ಈಗ ನಮ್ಮ ಹಿಟ್ಟು ರೆಡಿ ಇದು. ಈಗ ಹಿಟ್ಟು ರೆಡಿ ಆಯಿತು, ನೆಕ್ಸ್ಟ್ ಏನಪ್ಪ ಅಂದರೆ ಮೆಣಸಿನ್ಕಾಯಿ ರೆಡಿ ಮಾಡಮ್. ನೋಡ್ರಿ ಖಾರ ಮೆಣಸಿನ್ಕಾಯಿ ತೊಗೊರಿ. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಾದ್ರೆ ಒಂದು ಉದ್ದ ಸ್ಲಿಟ್ ಹಾಕ್ರಿ, ಜಸ್ಟ್ ಒನ್ ಸೈಡ್ನಿಂದ ಕಟ್ ಓಪನ್ ಆಗ್ಬೇಕು, ಈ ಥರ ಸೀಳ್ಕೋಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ಈಗ ಎಣ್ಣೆ ಬಿಸಿ ಮಾಡಿದ್ವಿ. ಈಗ ನೋಡ್ರಿ ಹಾಕೋ ಪ್ರೊಸೀಜರ್ ಜಸ್ಟ್ ಡಿಪ್ ಆ್ಯಂಡ್ ರಿಲೀಸ್ ಅಷ್ಟೇ ರೀ. ಹಿಟ್ಟು ಗಟ್ಟಿ ಇರ್ತದಲ್ರಿ, ಭಾಳ ಚಲೋ ಬರ್ತದೆ. ಈಗ ನೋಡ್ರಿ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡ್ರಿ. ಮೆಣಸಿನ್ಕಾಯಿದು ಕಟ್ ಆಗಿರೋಂಥ ಸೆಕ್ಷನ್ ಹಿಟ್ಟನಾಗ ಅದ್ಕೋಬೇಕ್ರಿ, ಜಸ್ಟ್ ಸ್ಲೋ ಆಗಿ ಡಿಪ್ ಮಾಡಿಬಿಟ್ಟು ಎತ್ತಿ ರಿಲೀಸ್. ಮತ್ತೊಂದು ಸಾರಿ ನೋಡ್ರಿ, ಡಿಪ್ ಆ್ಯಂಡ್ ರಿಲೀಸ್. ಫುಲ್ ಹಿಟ್ಟನಾಗ ಮುಳುಗ್ಸೋದೇನು ಬೇಕಾಗಲ್ರಿ, ಯಾಕಂದ್ರೆ ನಮಗೆ ಓಪನ್ ಬೇಕು. ಸ್ವಲ್ಪ ಮಂದಿ ಫಿಂಗರ್ ನಡ್ಬರ್ಕ್ ಮೆಣಸಿನ್ಕಾಯಿ ಹಿಟ್ಟು ಹಾಕ್ತಾರೆ, ಸ್ವಲ್ಪ ಮಂದಿ ಹಿಂಗೆ ಹಾಕ್ತಾರೆ. ಇದು ಭಾಳ ಈಸಿ. ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು, ಆವಾಗ ನಾವು ಈಸಿಯಾಗಿ ಡಿಪ್ ಆ್ಯಂಡ್ ರಿಲೀಸ್ ಮಾಡ್ಲಿಕ್ಕೆ ಬರ್ತದೆ. ಇನ್ನೊಂದು ಪಾಯಿಂಟ್ ರೀ, ಮೆಣಸಿನ್ಕಾಯಿ ಎದಕ್ಕೆ ಸೀಳಿದ್ವಿ ಅಂತ ನೀವು ಅನ್ಕೋಬೋದಲ್ಲ. ಈಗ ನಾವು ಹಿಂಗೆ ತಿರುವಿ ಹಾಕ್ತೀವಲ್ರಿ ಬಜ್ಜಿ ಫ್ರೈ ಆಗ್ಲಿಕ್ಕೆ, ಮೆಣಸಿನ್ಕಾಯಿ ಸಾಫ್ಟ್ ಆಗ್ತದೆ, ಸ್ವಲ್ಪ ಖಾರ ಕಮ್ಮಿ ಆಗ್ತದೆ. ಮೆಣಸಿನ್ಕಾಯಿ ಫ್ರೈ ಆಗ್ತಾ ಆಗ್ತಾ ನೋಡ್ರಿ ಆ ಎಣ್ಣೆದು ಹೀಟಿಗೆ ಅದು ಸ್ವಲ್ಪ ಉಬ್ಕೋತಾವ, ಉಬ್ಬಿ ಬಿಟ್ಟು ಕ್ರ್ಯಾಕ್ ಆಗಬಾರ್ದು, ಬರ್ಸ್ಟ್ ಆಗಬಾರ್ದು, ಎಣ್ಣೆ ಸಿಡಿಬಾರ್ದು. ಹಂಗಾಗಿ ಒಂದು ಸ್ಮಾಲ್ ಸ್ಲಿಟ್ ಹಾಕ್ರಿ, ಆವಾಗ ಅದು ಚಲೋ ಸೆಟ್ ಆಗ್ತದೆ. ನೋಡ್ರಿ ನಮ್ಮ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ. ಇದು ಚಾತ್ ಕುಡಿಬೇಕಾದ್ರೆ ತಿನ್ಬೋದು, ಮಂಡಕ್ಕಿ ಜೊತೆ ಪರ್ಫೆಕ್ಟ್ ಕಂಪ್ಯಾನಿಯನ್. ಈ ಚಳಿಗಾಲ ಇರ್ಬೋದು ಅಥವಾ ಎನಿ ಟೈಮ್ ನಮಗೆ ಬಜ್ಜಿ ಅಂದರೆ ಬರೋದು ಮನಸ್ಸಿಗೆ ನಂಬರ್ ಒನ್ ಇದೆ ರೀ. ನಮ್ಮ ರೆಸಿಪಿ ಓಪನ್ ಸಿಸ್ಟಮ್ ನಿಮ್ಗೆ ಪಸಂದ್ ಬಂದಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ.